ನನಗೆ ಅನ್ಸುತ್ತೆ ನರೇಂದ್ರ ಮೋದಿ ಅವರು 6000 ರೂಪಾಯಿ ಕೊಟ್ಟು 60000 ರೂಪಾಯಿ ಬೇರೆ ಕಡೆ ತೆಗೆದಾರೆ ಅಂತ ಹೇಳಿ ಇಸ್ರಾಮುಲ್ ಖಾನ್ ಅಂದ ತಕ್ಷಣ ಹೇಳಿದ ತಕ್ಷಣ ನೀವು ಹಿಂದೂಗೆ ಫಸ್ಟ್ ದ್ರೋಹ ಮಾಡ್ತಾ ಇರೋದು. ಮೊನ್ನೆ ನಮ್ಮ ಪಾದಯಾತ್ರೆ ಏನು ರಾಹುಲ್ ಗಾಂಧಿ ಅವರ ಪಾದಯಾತ್ರೆ ಭಾರತ್ ಜೋಡೋ ಯಾತ್ರೆಯಲ್ಲಿ ಅವ್ರ ಜೊತೆಗೆ ನಡೀತಕ್ಕಂಥ ಸಂದರ್ಭದಲ್ಲಿ ಸುಮಾರು 1.5 ಗಂಟೆ ಅವ್ರ ಜೊತೆಗೆ ಸಮಯ ಕಳೀತಕ್ಕಂಥ ಒಂದು ಅವಕಾಶ ಸಿಕ್ಕಿತ್ತು. ಇಷ್ಟೇ ಇಲ್ಲಿ ಏನು ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟು ವರ್ಷ ಹೆಚ್ಚು OBC ಆಮೇಲೆ ಕಾಂಗ್ರೆಸ್ ಪಕ್ಷದ ಒಂದು ಚಿಂತನೆ ಏನಿದೆ ವಿಶೇಷವಾಗಿ ಹಿಂದುಳಿದವ್ರಿಗಿರ್ಬೋದು SC ST ಇರ್ಬೋದು ಮೈನಾರಿಟಿ ಇರ್ಬೋದು ಅವ್ರಿಗೆ ಏನು ಸಹಕಾರವನ್ನು ನೀವು ಯಾವುದೇ ಕಾರ್ಯಕ್ರಮ ತಗೊಳ್ಳಿ ನೀವು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ಯಾವಾಗಲೂ ಕೂಡ ಇಂಥ ವರ್ಗದ ಜನರಿಗೆ ಅದರಲ್ಲೂ ಬಡವರು ಇರ್ತಾರೆ ಎಲ್ಲ ವರ್ಗದಲ್ಲೂ ಇರ್ತಾರೆ ಬಡವರು ಆದರೆ ಅತಿ ಹೆಚ್ಚು ಈ ಕಡೆ ಬಡವರು ಇರ್ತಕ್ಕಂಥದ್ದು ನೀವು ಪರಂಪರೆ ತಗೊಂಡು ಹೋದರೆ 30-40 ವರ್ಷ 50 ವರ್ಷ ಅವ್ರನ್ನೆಲ್ಲ ಈಗ ಮುಂಚೂಣಿಗೆ ತಂದಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳಿಂದ ಒಂದು ಆಶ್ರಯ ಮನೆ ಇರ್ಬೋದು ಆಶ್ರಯ ಮನೆ ಕೊಡಬೇಕಾದ್ರೆ ಬಡವರಿಗೆ ಕೊಡ್ತಾರೆ ಅದರಲ್ಲಿ ಎಲ್ಲ ಸಮಾಜದವರು ಇರ್ತಾರೆ ಅದರೊಳಗೂ ಹಿಂದುಳಿದ ವರ್ಗದವರು ಮೈನಾರಿಟಿಯವರು SC ಅವರು ರಿಸರ್ವೇಷನ್ ಕ್ಯಾಟಗರೀಸ್ ಏನು ಮಾಡ್ತೀವಿ ಭಾಳ ಮುಖ್ಯವಾಗಿ ರೈತರು ಚಿಕ್ಕ ಚಿಕ್ಕ ಭೂಮಿ ಇಟ್ಕೊಳ್ಳೋರು ನಾವು ನಿಜವಾಗ್ಲೂ ಬಂಗಾರಪ್ಪಾಜಿಯವ್ರು ನೆನೆಸ್ಕೋಬೇಕು ಯಾಕಂದರೆ ಇವತ್ತು 32 ವರ್ಷ ಆಯಿತು ಇಡೀ ರಾಜ್ಯದಲ್ಲಿ ನಾವು ಎಲ್ಲಿ ಹೋದ್ರೇನು ಪಕ್ಷಾತೀತವಾಗಿ ಬಂಗಾರಪ್ಪಾಜಿಯವ್ರನ್ನ ಒಪ್ಕೊಳ್ತಾರೆ ಏನಂತ ಹೇಳಿದರೆ ಇಷ್ಟು BJPಯವರು ಇಷ್ಟೊಂದು ಮಾತಾಡ್ತೀವಿ ಭಾಷಣ ಮಾಡೋದ್ರಲ್ಲೇ ಗೊತ್ತಾಗುತ್ತೆ ಚಿದ್ರ ಅವರಾಗಿದಾರ ನಾವಾಗಿದ್ದೀವೋ ಅಂತ ಅದನ್ನು ಬೇರೆ ಹೇಳ್ಕೊಳ್ಬೇಕಾ ಈಗ ಚಿದ್ರ ಹಾಗವ್ರು ನಾವಲ್ಲ ಕಾಂಗ್ರೆಸ್ ವೋಟ್ ಬ್ಯಾಂಕಿಗೆ ಲಗ್ಗೆ ಹಾಕಕ್ಕೆ ಆಗದೇ ಇಲ್ಲ ಅವರಿಗೆ ಏನು ಅವರಿಗೆ ಹೋಗಿ ತಗೊಂಡು ಬರ್ತಕ್ಕಂಥ ಒಂದು ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತದೆ ಉದ್ದೇಶ ಇಷ್ಟೇ ಈ ಸಮಾವೇಶಗಳನ್ನು ಮಾಡಿದ ತಕ್ಷಣ ದುಡ್ಡು ಭ್ರಷ್ಟಾಚಾರದ ಹಣವನ್ನು ಕೊಟ್ಟು ಸಮಾವೇಶಗಳನ್ನು ಮಾಡಿ ಜನರಿಗೆ ಬಿರಿಯಾನಿ ತಿನ್ನಿಸೋದು ಇದನ್ನು ಮಾತ್ರ ಅವರು ಸಕ್ಸಸ್ ಆಗ್ತಾ ಇದ್ದಾರೆ ಹೊರತು ಅಲ್ಲಿ ಬಿರಿಯಾನಿ ತಿಂದ ತಕ್ಷಣ ಖಾಲಿ ಚೇರ ಅವರು ಇವತ್ತುವರೆಗೂ ಕೂಡ ಹತ್ತರಲ್ಲಿ ಭಾಷಣ ಮಾಡಿರ್ತಕ್ಕಂಥ ಎಲ್ಲ ಸಮಾವೇಶಗಳನ್ನು ತಗೊಳ್ಳಿ ಸುಮಾರು 8-9 ಫಂಕ್ಷನ್ಸ್ ಎಲ್ಲದೂ ಕ್ಯಾನ್ಸಲ್ಲೇ ಯಾಕೆಂದರೆ ಜನರು ಕ್ಯಾಕರ್ ಸುಗ್ದಿದ್ದಾರೆ ಇವರು ಎಲ್ಲಿವರೆಗೂ ಭ್ರಷ್ಟಾಚಾರ ಇದೆ ಅಂತ ಹೇಳಿದರೆ ಜನರಿಗೆ 500 ರೂಪಾಯಿ ಕೊಟ್ಟು ಕರ್ಕೊಂಡು ಬಂದು ಅದರೊಳಗೆ ಅವ್ರಿಗೆ 100 ರೂಪಾಯಿ ಕೊಟ್ಟು 80% ಭ್ರಷ್ಟಾಚಾರದ ಹಣದಲ್ಲೇ ಮಾಡಿರೋರು ನರೇಂದ್ರ ಮೋದಿ ಅವರು ಬಂದಾಗ ಏನು ಮಾಡಿದರು ಸರ್ ನಮ್ಮನ್ನೆಲ್ಲ ಕರ್ಕೊಂಡು ಬಂದರು ಸರ್ ಒಂದು ದಿವಸ ಪಾಪ ಕೂಲಿ ಮಾಡೋರು ದುಡ್ಡು ಅಂದಾಗ ಸ್ವಾಭಾವಿಕವಾಗಿ ಬರ್ತದೆ ಆ ಸ್ಥಿತಿಗೆ ಬಂದಿರೋದು ಇವರೇ ಕಾರಣ 500 ರೂಪಾಯಿ ಕೊಡ್ತೀನಿ ಅವ್ರು TVಯಲ್ಲಿ ಮಾಧ್ಯಮದಲ್ಲಿ ನಿಮಗೆ ತೋರಿಸಿದ್ರಪ್ಪ ಇದು ಸುಮ್ಮನೆ ಒಂದು ಉದಾಹರಣೆ ನಾನು ಹೇಳೋದು ಇಷ್ಟು ದಿವಸ ಧರ್ಮ ಹೊಡಿತಾ ಇದ್ರು ಅದಾದ್ಮೇಲೆ ಈಗ ಜಾತಿ ಹೊಡೆಯಕ್ಕೆ ಬಂದಿದ್ದಾರೆ ಅದರಲ್ಲೂ ನಿಮಗೆಲ್ಲ ಮಾಧ್ಯಮ ಮಿತ್ರರಿಗೆ ನೆನ್ಪು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ರೈತರನ್ನ ಹೊಡಿತಾ ಇದ್ದಾರೆ ಯಾವ ರೀತಿ ಅಂತ ಹೇಳ್ತೀನಿ ಈಗ ಭತ್ತ ಬೆಳೆಗಾರರಿಗೆ ಕರಾವಳಿ ಭಾಗದಲ್ಲಿ 3 ಜಿಲ್ಲೆಗಳಲ್ಲಿ ಉಡುಪಿ ಮಂಗಳೂರು ಮತ್ತೆ ನಾರ್ತ್ ಕೆನರಾ 500 ರೂಪಾಯಿ ಅವರಿಗೆ ಪ್ರೋತ್ಸಾಹ ಧನ ಅಂತೇಳಿ ಕೊಡ್ತಾ ಇದ್ದಾರೆ ಯಾರ್ಯಾರು ಭತ್ತ ಬೆಳೆಸ್ತಾರೆ ಯಾಕೆ ಇವರಿಗೆ BJPಯವರಿಗೆ ಮಾನ ಮರ್ಯಾದೆ ಇಲ್ವೋ ಅವರಿಗೆ ಮೇಲ್ಗಡೆ ಇರ್ತಕ್ಕಂಥ ಇವರು ಕೂಡ ಭತ್ತ ಬೆಳೀತಾರೆ ಈ ಕೊಪ್ಪಳ ಈ ಕಡೆ ಭಾಗದಲ್ಲೆಲ್ಲ ಅವರಿಗೂ ಸಹಾಯಧನ ಕೊಡಬೇಕು ಅಲ್ಲೂ ಬಡವ ರೈತರು ಇದ್ದಾರೆ ಅಲ್ಲಿ ಅವರಿಗೂ ಒಂದು ಲಿಮಿಟ್ ಫಿಕ್ಸ್ ಮಾಡಿ ಕೊಡೋದು ನನಗನ್ಸುತ್ತೆ ನರೇಂದ್ರ ಮೋದಿ ಅವರು 6000 ರೂಪಾಯಿ ಕೊಟ್ಟು 60000 ರೂಪಾಯಿ ಬೇರೆ ಕಡೆ ತೆಗೆದಾರೆ ಅಂತ ಹೇಳಿ ಟ್ರ್ಯಾಕ್ಟರ್ ಬೇಕು ಇವಾಗೆಲ್ಲ ಹೊಲದಲ್ಲಿ ಎತ್ತುಗಳನ್ನು ತಗೊಂಡು ಹೋಗಿ ಮಾಡಲ್ಲ ಎಲ್ಲ ಟ್ರ್ಯಾಕ್ಟ್ರು ಇವಾಗೆಲ್ಲ ಕಟಾವು ಟ್ರ್ಯಾಕ್ಟ್ರ್ ಮಾಡ್ತಾರೆ ಜೋಳನೂ ಕಟಾವು ಟ್ರ್ಯಾಕ್ಟ್ರು ಮುಂಚೆ ಎಲ್ಲ 60 ರೂಪಾಯಿ ಇರೋದು ನಿಮಗೆ ಡೀಸೆಲ್ಲು ಈಗ ನಿಮಗೆ 90-92 ರೂಪಾಯಿ ಪೆಟ್ರೋಲ್ ಹಂಗೆ ಮಕ್ಕಳಂತೂ ಯುವಕರು ಏನಂಗೆ ಬರೋ ಅಂತೇಳಿ ಓಡಾಡೋರು ಈಗ ಒಂದೇ ಸತಿಗೆ ನಿಲ್ಲಿಸ್ಬಿಟ್ಟಾರೆ ಓಡಾಡೋರು ಯಾಕೆಂದರೆ ಅವ್ರಿಗೆಲ್ಲ ಆಗಲ್ಲ ಏನು ಯುವಕರಿಗೆ ಉದ್ಯೋಗ ಕೊಡ್ತಕ್ಕಂಥದ್ದಿಲ್ಲ ಅದಕ್ಕೆ ಕಲ್ಯಾಣ ಕರ್ನಾಟಕದಲ್ಲಿ ಭಾಳ ಭಾಳ ಅರ್ಥಪೂರ್ಣವಾಗಿ ಯಾವ ರೀತಿ ನಾವು ಸೃಷ್ಟಿ ಮಾಡ್ತೀವಿ ಅಂತೇಳಿ ಮುಂದೆ ಹೇಳ್ತೀವಿ 1 ಲಕ್ಷ ಏನು ಜಾಬ್ ಕೊಡ್ತಕ್ಕಂಥದ್ದು ವ್ಯವಸ್ಥೆ ಪ್ಲಸ್ ಆ ಕಡೆ ಭಾಗದ ಎಲ್ಲ ಇದನ್ನು ನಾನು ಅದು ಹೆಚ್ಚು ನಾನು ಅದನ್ನ ಚರ್ಚೆ ಮಾಡೋದಕ್ಕೆ ಹೋಗಿದ್ದೆ.